पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ನಮಸ್ಕಾರ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ ನನ್ನ ಅಂತರಂಗ ಗುರುಗಳಾದ ನನ್ನ ರಾಯರ ಮಹಿಮೆಯೊಂದಿಗೆ ನನ್ನ ಬದುಕಿನಲ್ಲಿ ನಡೆದಂತಹ ರಾಯರ ಪವಾಡದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಜೊತೆಗೆ ಸ್ನೇಹಿತರೆ ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದ್ರೆ ನಮ್ಮನ್ನು ನಮ್ಮ ಒಂದು ಯಶಸ್ಸನ್ನು ಬಯಸೋರು 100 ಜನ ಇರ್ತಾರೆ ಅದು ಭಗವಂತನ ಆಶೀರ್ವಾದದೊಂದಿಗೆ ಏನಾಯಿತು ಅಂತ ಕೂಡ ನಿಮ್ಮ ಮುಂದೆ ತಿಳಿಸ್ತೀನಿ ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಸ್ವಲ್ಪ ದಿನದಿಂದ ಯಾಕೋ ಗೊತ್ತಿಲ್ಲ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ನೀವೆಲ್ಲರೂ ಕೂಡ ಕಾಳಜಿಯಿಂದ ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ಹಾಗೂ ಗ್ರೂಪಲ್ಲೂ ಕೂಡ ಕೇಳ್ತಾ ಇದ್ದೀರಾ ಅಕ್ಕ ಆರೋಗ್ಯವಾಗಿದ್ದೀರಾ ಯಾಕೆ ವಿಡಿಯೋ ಬರ್ತಿಲ್ಲ ಅಂತಲೂ ಕೂಡ ತುಂಬ ಕಾಳಜಿಯಿಂದ ನನ್ನನ್ನು ವಿಚಾರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮ ಸನ್ನಿಧಿ ಕಡೆಯಿಂದ ಧನ್ಯವಾದಗಳು ನನ್ನ ಬದುಕಿನಲ್ಲಿ ರಾಯರ ಸದಾ ಅವರ ಅನುಗ್ರಹ ನನ್ನ ಜೊತೆ ಇರುತ್ತೆ ಅಂತ ನಾನು ಬಾರಿ ಬಾರಿ ನಿಮ್ಮ ಹತ್ರ ಹೇಳ್ಕೊಳ್ತೀನಿ ಸತ್ಯವಾದ ಮಾತು ಸ್ನೇಹಿತರೆ ಇವತ್ತು ರಾಯರು ನನ್ನನ್ನು ಯಾವತ್ತೂ ಎಲ್ಲೂ ಯಾವ ಕ್ಷಣದಲ್ಲೂ ಕೂಡ ನನ್ನ ಕೈ ಬಿಟ್ಟಿಲ್ಲ ಸ್ನೇಹಿತರೆ ಅವರ ಪಾದದ ಸಾಕ್ಷಿಯಾಗಿ ಅವರ ಪಾದನ ನಾನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಅದರ ಮಹಿಮೆನೇ ರಾಯರು ನನಗೆ ಸದಾ ಕಾಲ ಅನುಗ್ರಹಿಸುವಂಥದ್ದು ನಾನೊಂದು ಕೆಲಸ ಆಗಬೇಕಿತ್ತು ಒಂದು ವಾರದಿಂದ ನಾನು ಆ ಕೆಲಸದ ನಿಮಿತ್ತ ಓಡಾಡ್ತಾ ಇರ್ತೀನಿ ಪ್ರತಿ ಕ್ಷಣನೂ ಕೂಡ ಪ್ರತಿ ಆ ಗಳಿಗೆಯೂ ಕೂಡ ನಾನು ಶ್ರೀ ರಾಘವೇಂದ್ರ ಗುರುಗಳೇ ರಾಯರೇ ಅಂತ ಅನ್ನುವಂಥ ಮಾತು ನನ್ನ ಆ ಹೃದಯದಿಂದ ಪ್ರತಿ ಕ್ಷಣನೂ ಕೂಡ ಮಿಡಿಯುತ್ತೆ ಸ್ನೇಹಿತರೆ ಇವತ್ತು ನನಗೆ ರಾಯರು ಕನಸಿನಲ್ಲಿ ಬರ್ತಾರೆ ಹೀಗೆ ಒಂದು 4-5 ದಿನದ ಹಿಂದೆ ರಾಯರು ನನಗೆ ಸ್ವಪ್ನದಲ್ಲಿ ಬರ್ತಾರೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬರ್ತಾರೆ ಆದರೆ ವಿಶೇಷತೆ ಅಂತ ಹೇಳಿದ್ರೆ ರಾಯರೊಂದಿಗೆ ಅಂದರೆ ನನ್ನ ಗುರುವಿನೊಂದಿಗೆ ಅನ್ನಪೂರ್ಣೇಶ್ವರಿ ನನ್ನ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ನಮ್ಮ ಮನೆಗೆ ಪ್ರವೇಶ ಆದಂತೆ ಕಾಣಿಸ್ಕೊಳ್ತಾರೆ ರಾಯರೇ ನನಗೆ ಕನಸಿನಲ್ಲಿ ಬಂದರು ಅಂದರೆ ತಾಯಿ ತನ್ನ ಮಗುವಿನ ಕೈ ಹಿಡಿದ ಹಾಗೆ ನನ್ನ ಗುರುಗಳು ನನಗೇನೋ ಒಂದು ಸೂಚನೆ ಕೊಡೋದಕ್ಕೆ ಬಂದಿದ್ದಾರೆ ನಾನಿದ್ದೀನಿ ಮಗಳೇ ಅನ್ನೋದನ್ನು ನನಗೆ ಹೇಳೋದಕ್ಕೆ ಬಂದಿದ್ದಾರೆ ಅಂತ ನನಗೆ ಖಂಡಿತ ಅನ್ನಿಸ್ತು ಅದರಲ್ಲಿ ಅನ್ನಪೂರ್ಣೇಶ್ವರಿಯೊಂದಿಗೆ ರಾಯರು ಬರ್ತಾರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನ ನನ್ನ ಕನಸಿನಲ್ಲಿ ನೋಡ್ತೀನಿ ಹಸಿರು ಸೀರೆಯಲ್ಲಿ ಆಕೆ ಮನೆಗೆ ಬರ್ತಾರೆ ಗುರುಗಳೊಂದಿಗೆ ಬಂದಂಥ ಆ ಕನಸು ಪರಮ ಅದ್ಭುತ ಅಂತ ಅನಿಸುತ್ತೆ ಸ್ನೇಹಿತರೆ ನಾನು ಬೆಳಗ್ಗೆ ಎದ್ದಾಗ ಅಂದ್ಕೊಳ್ತೀನಿ ನೆನಪು ಮಾಡ್ಕೊಳ್ತೀನಿ ಅನ್ನಪೂರ್ಣೇಶ್ವರಿಯೊಂದಿಗೆ ನಮ್ಮ ಮನೆಗೆ ಬಂದ್ರಿ ರಾಯರೇ ನೀವು ಕೊಡುವಂಥ ಸೂಚನೆ ಏನಿರಬಹುದು ಅಂತ ನಾನು ಅಂದ್ಕೊಳ್ತೀನಿ ಅಲ್ಲೇ ಅದ್ಭುತ ಮಹಿಮೆ ನಡೆದಿರುವಂಥದ್ದು ನಾನು ಅದ್ರ ಬಗ್ಗೆ 2 ದಿನದಲ್ಲಿ ನಿಮಗೆ ಅಪ್ಡೇಟ್ ತಿಳಿಸ್ತೀನಿ ನನ್ನ ರಾಯರು ನನಗೆ ಅನುಗ್ರಹಿಸಿದ್ದಾರೆ ಮಹಿಮೆ ಮಾಡಿದ್ದಾರೆ ಆ ಮಹಿಮೆನ ನಿಮ್ಮ ಮುಂದೆ ನಾನು ಹೇಳ್ಕೊಳ್ತೀನಿ ಇನ್ನು 2 ದಿನ ಸಮಯ ಕೊಡಿ ನನಗೆ ಆದರೂ ಕೂಡ ರಾಯರ ಅನುಗ್ರಹದಿಂದಲೇ ಈ ಜನ್ಮ ಅಂತ ಹೇಳ್ತೀನಿ ಸ್ನೇಹಿತರೆ ಒಂದು ವಾರದಿಂದ ನಾನು ಒಂದು ಕೆಲಸದ ನಿಮಿತ್ತ ಓಡಾಡ್ತಾ ಇರ್ತೀನಿ ಆ ಜಾಗಗಳಲ್ಲಿ ಯಾವ ರೀತಿ ಅನುಗ್ರಹಿಸಿದ್ರು ಅಂದರೆ ನಿಜವಾಗ್ಲೂ ಅವರ ಮಹಿಮೆ ಅಪಾರ ಅಂತ ಹೇಳ್ತೀನಿ ಸ್ನೇಹಿತರೆ ಆದ್ದರಿಂದ ನೀವೆಲ್ಲರೂ ಕೂಡ ನಂಬಿ
ಗುರುಗಳ ಪಾದನ ಗಟ್ಟಿಯಾಗಿ ಇಟ್ಕೊಳ್ಳಿ, ಅವರು ಎಂದೂ ನಮ್ಮನ್ನು ಕೈ ಬಿಡೋದಿಲ್ಲ ಸ್ನೇಹಿತರೆ. ಅನ್ನಪೂರ್ಣೇಶ್ವರಿಯೊಂದಿಗೆ ನಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ, ಕಣ್ಣಿಗೆ ಕಟ್ಟದಂಗೆ ಇದೆ ಅವರ ಮಹಿಮೆ, ಅವರ ಕರುಣೆ, ಅವರ ಪವಾಡ. ನಿಜವಾಗ್ಲೂ ಕೂಡ ಈ ಕಲಿಯುಗದಲ್ಲಿ ಪರಮ ಅದ್ಭುತ ಅಂತಾನೆ ಅನಿಸುತ್ತೆ ನನಗೆ. ಅದರ ಸೂಚನೆ ಯಾವ ರೀತಿ ಕೊಟ್ಟರು ನೀವೆಲ್ಲರೂ ಕೇಳ್ತೀರಾ. ಅಕ್ಕ ರಾಯರ್ ಫೋಟೋ ಬಂತು, ರಾಯರ್ ಫೋಟೋ ನೋಡಿದೆ ಕನಸಿನಲ್ಲಿ, ರಾಯರ ಬೃಂದಾವನ ನೋಡಿದೆ ನಾನು ಅಂತ ಎಲ್ಲ ನೀವು ಕೇಳ್ತೀರಾ. ನಿಜವಾಗ್ಲೂ ಕೂಡ ಅದು ಪುಣ್ಯದ ಒಂದು ಸ್ವಪ್ನ ಅಂತ ಹೇಳ್ತೀವಿ. ಗುರುಗಳು ಸುಮ್ಮನೆ ಬರೋದಿಲ್ಲ, ಕನಸಿನಲ್ಲಿ ಬಂದರು ಅಂದ್ರೇ ಅಲ್ಲಿ ಒಂದು ಸೂಚನೆ ಸಿಕ್ಕಿದೆ ನಮಗೆ, ನಮ್ಮ ಜೊತೆ ರಾಯರಿದ್ದಾರೆ ಅನ್ನೋದೇ ಅಲ್ಲಿ ಅದ್ಭುತ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಎಂಥ ಸೂಚನೆ ಕೊಟ್ಟರು, ಅವರ ಅನುಗ್ರಹ ಏನು ಅನ್ನೋದನ್ನು ನಾನು ಇನ್ನೊಂದು ಎರಡು ದಿನದಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ. ನೀವು ಕೂಡ ಖುಷಿ ಪಡ್ತೀರಾ ರಾಯರ ಅನುಗ್ರಹಕ್ಕೆ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ಕೂಡ ಪ್ರತಿ ಕೆಲಸದಲ್ಲೂ ಕೂಡ ರಾಯರು ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಅವರ ಅನುಗ್ರಹ ನನಗೆ ರೋಮಾಂಚನ ತಂದುಕೊಡುತ್ತೆ ಸ್ನೇಹಿತರೆ. ನಾನು ಆನಂದ ಬಾಸ್ಪದೊಂದಿಗೆ ಆ ಕ್ಷಣನ ಅನುಭವಿಸ್ತೀನಿ ನಾನು ಯಾವಾಗಲೂ ಕೂಡ. ನಿಮ್ಮ ಮಹಿಮೆ ಅಪಾರ ಅಂತ ಹೇಳ್ಕೊಳ್ತೀನಿ. ನೀವೇ ಎಲ್ಲ ನನಗೆ ಅಂತಲೂ ಕೂಡ ನಾನು ನನ್ನ ಗುರುಗಳಲ್ಲಿ ನಾನು ಯಾವಾಗಲೂ ಹೇಳ್ಕೊಳ್ತೀನಿ ಆನಂದ ಬಾಸ್ಪದೊಂದಿಗೆ ಸ್ನೇಹಿತರೆ. ಹೃದಯ ತುಂಬಿದ ಮಾತುಗಳೊಂದಿಗೆ ಅವರನ್ನು ಎಷ್ಟು ಹಾಡಿ ಕೊಂಡಾಡಿದ್ರೂ ಕೂಡ ನಾನು ಕಡಿಮೆನೇ ಅಂತ ಕೂಡ ಹೇಳ್ತೀನಿ. ಇವತ್ತು ನಿಮ್ಮ ಸನ್ನಿಧಿ ಏನು ಮಹಿಮೆ ಹೇಳ್ಕೊಳ್ತೀನೋ ಅದು ಅವರ ಒಂದು ದೀಕ್ಷೆ ನನಗೆ ಕೊಡ್ತಾ ಇರುವಂಥದ್ದು ಅಂತ ಹೇಳ್ತೀನಿ. ಈ ಜನ್ಮ ಪಾವನ ಆಯಿತು, ಈ ಜನ್ಮ ಮನುಷ್ಯರಾಗಿ ಹುಟ್ಟಿರೋದಕ್ಕೆ ನಾನು ರಾಯರ ನನ್ನ ಅಂತರಂಗ ಗುರುಗಳ ಭಕ್ತಿಯಾಗಿರೋದಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಮಾತುಗಳಿಂದ ವರ್ಣನೆ ಮಾಡೋದಕ್ಕೂ ನನ್ನ ಕೈಲಿ ಆಗ್ತಿಲ್ಲ ಅಂಥ ಮಹಿಮೆನ ನನ್ನ ಗುರುಗಳು ನನಗೆ ಮಾಡಿದ್ದಾರೆ, ಕನಸಿನಲ್ಲಿ ಬಂದು ನನಗೆ ಸೂಚನೆ ಕೊಟ್ಟು ಅನುಗ್ರಹಿಸಿ ಹೋಗಿದ್ದಾರೆ. ಎಲ್ಲರನ್ನು ಕೂಡ ಅನುಗ್ರಹಿಸಲಿ, ಎಲ್ಲರ ಬದುಕಿನಲ್ಲೂ ರಾಯರು ಮಹಿಮೆಗಳನ್ನ ಮಾಡಲಿ ಅಂತ ಹೇಳಿ ಹೃದಯಪೂರ್ವಕವಾಗಿ ನಾನು ನನ್ನ ಅಂತರಂಗ ದೈವ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ, ನಾನು ಇನ್ನೊಬ್ಬರು ಚೆನ್ನಾಗಿದ್ದರೆ ಖಂಡಿತ ಖುಷಿ ಪಡ್ತೀನಿ. ಯಾವತ್ತೂ ಕೂಡ ನಾನು ಬೇರೆಯವರ ಹೇಳಿಕೆ ಕಂಡು ಅಸೂಯೆ ಪಡುವಂಥ ಮನಸ್ಥಿತಿ ನಾನಲ್ಲ. ಆದರೆ ಹೇಳ್ತಾ ಇರೋದು, ನನ್ನ ಚಾನಲ್ನಲ್ಲಿ ಬರುವಂಥ ವಿಡಿಯೋನ ನೀವು ತಗೊಳ್ತೀರಾ, ನೀವೇ ಹೇಳಿರೋ ರೀತಿ ಹೇಳ್ತೀರಾ. ಇದನ್ನು ತುಂಬ ಬಾರಿ ಹೇಳಿದ್ದೀನಿ, ಅದರಲ್ಲೂ 9 ದಿನದ ಮುಡುಪು ಕಟ್ಟುವ ಆ ಒಂದು ಅನುಷ್ಠಾನ ನಾನೇ ಮೊಟ್ಟ ಮೊದಲ ಬಾರಿಗೆ ನನ್ನ ಇತಿಹಾಸಿ ಗುರುಗಳೊಬ್ಬರು ನನಗೆ ಹೇಳ್ಕೊಟ್ಟಿದ್ದು. ಇದು ಎಲ್ಲೂ ಕೂಡ ಪ್ರಚಲತಿಗೆ ಇರಲಿಲ್ಲ ಇರುತ್ತಾ. ನಾನು ಮಾಡಿ ನನಗೆ ಅದ್ಭುತ ಮಹಿಮೆ ಆದಮೇಲೆ ನಾನು ಚಾನಲ್ ಮೂಲಕ ತಿಳಿಸಿದೆ. ಆದರೆ ಹಲವಾರು ಯೂಟ್ಯೂಬ್ ಚಾನಲ್ನಲ್ಲಿ ಇದನ್ನು ಅವರೇ ಹೇಳಿದಂತೆ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಸ್ವಂತಿಕೆಯಿಂದ ವಿಡಿಯೋ ಮಾಡಿ, ಅವಾಗ ಅದ್ಭುತ ಫಲಿತಾಂಶನ ನೀವು ನೋಡ್ತೀರಾ, ಜೊತೆಗೆ ಯಶಸ್ಸನ್ನು ಕೂಡ ಕಾಣ್ತೀರಾ. ಇಲ್ವಾ ನಿಮಗೆ ಕೃತಜ್ಞತೆ ಅನ್ನೋದಿದ್ದರೆ, ಇಂಥವ್ರ ಚಾನಲ್ನ ನೋಡಿದ್ದೀನಿ, ಈ ವ್ರತ ನಾನು ಮಾಡಿದ್ದೀನಿ, ನೀವು ಕೂಡ ಅದನ್ನು ನೋಡಿ ಅಂತ ಹೇಳಿ, ಅದು ಗುರುಗಳು ಮೆಚ್ಚಿಕೊಳ್ತಾರೆ. ಅದನ್ನು ಬಿಟ್ಟು ನೀವೇ ಸ್ವತಃ ಹೇಳಿದ ರೀತಿ ಹೇಳ್ತೀರಲ್ಲ, ಅದು ತಪ್ಪಲ್ವಾ? ಒಂದು ಗ್ರಂಥದಲ್ಲಿ, ಒಂದು ಏನು ಪುರಾಣದ ಒಂದು ಪುಸ್ತಕಗಳಲ್ಲಿ ಮಂತ್ರಗಳು ಸ್ತೋತ್ರಗಳು ಎಲ್ರಿಗೂ ಒಂದೇನೇ. ಅದು ನಾನು ಹೇಳಿದ್ರು ಒಂದೇ, ನೀವು ಹೇಳಿದ್ರು ಒಂದೇ. ಆದರೆ ಒಂದು ಪೂಜೆನ ಯಾರೋ ಹೇಳ್ಕೊಟ್ಟಿದ್ದ ಮಾಡಿರ್ತೀವಿ, ಅದನ್ನು ಸ್ವತಃ ನಾವೇ ಮಾಡಿರುವಂತಹ ಅದು ಅನುಷ್ಠಾನ, ಅದೆಲ್ಲೂ ಕೂಡ ಹೇಳಿರಲಿಲ್ಲ. ಆದರೆ ಒಂದು 2-3 ಯೂಟ್ಯೂಬ್ ಚಾನಲ್ನವರು ತಾವೇ ಹೇಳ್ದಂಗೆ ಹೇಳ್ತಾ ಇದ್ದಾರೆ. ನನಗೆ ಒಂದು ಕಡೆ ಹೇಳಿ ಬಿಡು ಅಂತ ಅನಿಸುತ್ತೆ. ಆದರೆ ಹೇಳುವಂಥವರು ನಿಮ್ಮ ಕೃತಜ್ಞತೆ ಇದ್ದರೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ, ನಾನು ಆ ವಿಡಿಯೋ ನೋಡಿ ಮಾಡಿದೆ, ಅದನ್ನು ನೀವು ಮಾಡಿ ಅಂತ ಹೇಳಿ, ಅದು ಭಗವಂತ ಮೆಚ್ಚುತ್ತಾನಲ್ವಾ? ಇನ್ನೊಬ್ಬರು ವಿಡಿಯೋನ, ಇನ್ನೊಬ್ಬರು ಕಂಟೆಂಟ್ನ ಹೇಳೋದಕ್ಕೆ ನಿಮಗೆ ಸ್ವತಂತ್ರ ಇರೋದಿಲ್ಲ, ಅದನ್ನು ಮಾಡಿದವ್ರು ಗೊತ್ತಿರುತ್ತೆ. ಒಂದು ವಿಡಿಯೋನ ಮಾಡಿ ಅದನ್ನು ಒಂದಿಷ್ಟು ಜನರಿಗೆ ಶೇರ್ ಮಾಡೋದು ಅದು ಸುಲಭದ ಮಾತಲ್ಲ.
ಇನ್ನೊಬ್ಬರ ಹೇಳಿಕೆಯನ್ನು ಬಯಸೋದು ಸುಲಭದ ಮಾತಲ್ಲ ಸ್ನೇಹಿತರೆ, ಅದು ಮನಸ್ಸು ಪರಿಶುದ್ಧ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಎಷ್ಟೋ ಜನ ಯೂಟ್ಯೂಬ್ ಹೊಸ ಯೂಟ್ಯೂಬರ್ಗೆ ನಾನು ಹೇಳಿದ್ದೀನಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ಅಂತ ಹೇಳಿ. ಎಷ್ಟೋ ಜನರು ನನ್ನ ಹತ್ರ ಪರಿಹಾರ ಕೇಳ್ಕೊಂಡವ್ರು ಇವತ್ತು ಚಾನಲ್ ನಡೆಸುವಂಥ ಹಂತಕ್ಕೆ ಹೋದರು. ಅವ್ರಿಗೆ ಕೃತಜ್ಞತೆ ಇದೆಯೋ ನನಗೆ ಗೊತ್ತಿಲ್ಲ. ನಾನು ಮನಸ್ಫೂರ್ತಿಯಾಗಿ ಸಹಾಯ ಮಾಡಿದ್ದೀನಿ, ನನ್ನ ಗುರುಗಳು ಮೆಚ್ಚುವ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ. ಆದರೆ ನೀವು 9 ದಿನದ ಮುಡುಪು ಕಟ್ಟುವ ಆ ಅನುಷ್ಠಾನನ ನನ್ನ ಚಾನಲ್ ಮೂಲಕ ನೋಡಿ ನೀವು ಹೇಳ್ತಾ ಇದ್ದೀರಾ ಅಂತ ನನಗೆ ಸಂಪೂರ್ಣವಾಗಿ ನನಗೆ ಗೊತ್ತಿದೆ. ಯಾಕೆ ಅಂದರೆ ಅಷ್ಟೊಂದು ಕಾನ್ಫಿಡೆನ್ಸ್ ನನಗೆ ಯಾಕೆ ಅಂತ ಹೇಳಿದ್ರೆ, ಅದು ನಾನು ಮೊದಲು ಮಾಡಿದಂತಹ ಅನುಷ್ಠಾನ. ಅದು ಎಲ್ಲೂ ಕೂಡ ನೀವು ಹುಡುಕಿದ್ರು ಕೂಡ ಯಾವ ಪುಸ್ತಕದಲ್ಲೂ ಇರಲಿಲ್ಲ, ಯಾವ ಗ್ರಂಥದಲ್ಲೂ ಇಲ್ಲ. ನನ್ನ ಈ ದೈಸಿ ಗುರುಗಳೊಬ್ಬರು ನನಗೆ ಹೇಳ್ಕೊಡ್ತಾರೆ. ಅದನ್ನು ನಾನು ಮಾಡಿ ನನಗೆ ಒಳ್ಳೆಯದು ಆದಮೇಲೆ ನಾನು ಚಾನಲ್ ಮೂಲಕ ತಿಳಿಸಿದ್ದೀನಿ. ನನ್ನ ವಿಡಿಯೋ ಬಂದಮೇಲೆ ನೀವೆಲ್ಲ ಮಾಡ್ತಾ ಇರುವಂಥದ್ದು. ಆದರೆ ನೀವು ಅದೇ ರೀತಿ ಹೇಳ್ತಾ ಇದ್ದೀರಾ, ನಾನು ಏನು ಹೇಳಿದ್ದೀನೋ ಆ ರೀತಿ ಹೇಳ್ತಾ ಇದ್ದೀರಾ. ಹೇಳಿ, ನೀವು ಮಾಡಿದ್ದೀರಾ ಮಾಡಿ, ಆದರೆ ಚಾನಲ್ನ ಹೆಸರನ್ನ ಹೇಳೋದನ್ನು ಮರಿಬೇಡಿ. ಆಗಾದಾಗಲೇ ಭಗವಂತ ನಿಮ್ಗೆ ಅನುಗ್ರಹಿಸುವಂಥದ್ದು. ಸ್ನೇಹಿತರೆ, ನನಗೆ ನನ್ನ ಹತ್ರ ಕೇಳ್ಕೊಳ್ತಾರೆ, ನನ್ನ ಹತ್ರ ಹೇಳ್ತಾರೆ, ಮಾತಾಡ್ತಾರೆ, ಮತ್ತೆ ನನಗೆ ಗೊತ್ತಿಲ್ಲದಂಗೆ ಇನ್ನೊಂದು ಶುರು ಮಾಡ್ಕೊಳ್ತಾರೆ. ಹೀಗೆ ನನ್ನೊಂದು ಗ್ರೂಪ್ ಇದೆ ವಾಟ್ಸಪ್ ಗ್ರೂಪಲ್ಲಿ. ನನ್ನ ಮನಸ್ಸು ನೊಂದಾಗ ನಾನು ತುಂಬ ಬೇಜಾರು ಮಾಡ್ಕೊಬಿಡ್ತೀನಿ. ನಾನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಬೇಗ ನನ್ನ ಮನಸ್ಸು ಸೂಕ್ಷ್ಮ, ತುಂಬ ನಾನು ಯೋಚನೆ ಮಾಡುವಂತಾಗ್ಬಿಡುತ್ತೆ. ನನಗೆ ಒಂದು ಉದಾಹರಣೆ ನಿಮ್ಮ ಮುಂದೆ ಹೇಳ್ತೀನಿ, ಅದರಲ್ಲಿ ಮುಚ್ಚು ಮರೆ ನಾನೇನು ಮಾಡೋದಿಲ್ಲ. ನನ್ನ ಗ್ರೂಪಲ್ಲಿ ಒಬ್ಬಳು ಹೆಣ್ಮಗಳು ಗ್ರೂಪ್ ಮಾಡೋದಕ್ಕೆ ಮುಂಚಿತವಾಗಲೇ ಕೂಡ ಮೃತ್ತಿಕಾ ಪ್ರಸಾದ ನಾನು ಕೊಡ್ತೀನಿ ಅಂತೇಳಿ ಪರಿಚಯ ಆಗ್ತಾಳೆ. ಆಕೆ ಮಾತಾಡ್ತಾಳೆ, ತುಂಬ ಚೆನ್ನಾಗಿರ್ತಾಳೆ. ಹೆಣ್ಮಗಳು ತನ್ನ ಕಷ್ಟ ನೋವು ನಲಿವನ್ನೆಲ್ಲ ನನ್ನ ಜೊತೆ ಹೇಳ್ಕೊಂಡಿರ್ತಾಳೆ. ಆಕೆಗೆ ಆತ್ಮಸ್ಥೈರ್ಯ ಕೊಡ್ತೀನಿ, ಪ್ರೀತಿಯಿಂದ ಮಾತಾಡಿರ್ತೀನಿ. ಮಾತಾಡ್ತಾ ಆಕೆಗೆ ಅನುಷ್ಠಾನಗಳು ಕೂಡ ಹೇಳ್ಕೊಟ್ಟಿರ್ತೀನಿ ನಾನು. ಆಕೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ತಾಳೆ. ರಾಘವೇಂದ್ರ, ಶ್ರೀ ರಾಘವೇಂದ್ರ RKV ಏನೋ ಅಂತ ಚಾನಲ್ ಇದೆ, ಅದು ನನಗೆ ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಮಾಡ್ಕೊಂಡಿರ್ತಾಳೆ, ನನಗೆ ಗೊತ್ತೇ ಇಲ್ಲ ಅದು. ಆದರೂ ದಿನ ನನ್ನ ಜೊತೆ ಮಾತಾಡ್ತಿರ್ತಾಳೆ ಆಕೆ ನನ್ನ ಚಾನಲ್ನ. ಅಲ್ಲ, ಆಕೆ ಚಾನಲ್ ಬಗ್ಗೆ ಹೇಳ್ಕೊಂಡಿಲ್ಲ ನನ್ನ ಹತ್ರ, ನಾನು ಚಾನಲ್ ಮಾಡಿದ್ದೀನಿ ಅಕ್ಕ ಯೂಟ್ಯೂಬಲ್ಲಿ ಅಂತ ಏನು ಹೇಳಿಲ್ಲ. ನನ್ನ ಹತ್ರ ಒಂದಿಷ್ಟು ಮಾಹಿತಿನ ತಗೊಳ್ತಾ ಇರೋಳು, ನಾನು ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೆ ಹೊರತು ಯಾವುದು ಚಾನಲ್ಗೆ ಹಾಕೋದಿಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ. ಆಕೆನೂ ಕೂಡ ಹೇಳ್ಕೊಂಡಿರಲಿಲ್ಲ. ನಾನೊಂದು ಗ್ರೂಪ್ ಮಾಡ್ತೀನಿ, ವಾಟ್ಸಪ್ ಗ್ರೂಪು, ಆ ಗ್ರೂಪ್ಗೆ ಜಾಯಿನ್ ಮಾಡಿರ್ತೀನಿ. ಅಲ್ಲೂ ಕೂಡ ಆಕೆ ಒಂದು ಬಾರಿ ಆದರೂ ಕೂಡ, ಅಕ್ಕ ನಾನು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತ, ಅದು ರಾಯರ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ರೆ ತುಂಬ ಖುಷಿ ಪಡ್ತಾ ಇದ್ದೆ ನಾನು. ತುಂಬ ಆಕೆಯೂ ಕೂಡ ನಾನು ಅರಸ್ತಾ ಇದ್ದೆ, ಮಾಡಿ ಅಮ್ಮ ರಾಯರ ಸೇವೆ, ಎಲ್ಲರೂ ಕೂಡ ಮಾಡೋದು ರಾಯರ ಸೇವೆನೇ ಅಂತ ಹೇಳ್ತಾ ಇದ್ದೆ. ಆಕೆ ಮುಚ್ಚುಮರೆ ಮಾಡ್ಕೊಳ್ತಾಳೆ, ಗ್ರೂಪ್ಗೆ ಜಾಯ್ನ್ ಆಗ್ತಾಳೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನಂಬರ್ನ ಶೇರ್ ಮಾಡ್ಕೊಳ್ತೀನಿ, ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ಅಲ್ಲಿ ಒಂದಿಷ್ಟು ಹೆಣ್ಮಕ್ಳನ್ನ ಮಾತ್ರ ಗ್ರೂಪಲ್ಲಿ ತಗೊಳ್ತೀನಿ. ಆ ಗ್ರೂಪ್ಗೆ ಬಂದು ನೀನು ಒಳಗಡೆ ಪರ್ಸ್ನಲ್ ಆಗಿ ಅವ್ರಿಗೆಲ್ಲರಿಗೂ ಕೂಡ ನಂದೊಂದು ಗ್ರೂಪ್ ಇದೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಗ್ರೂಪು ಅಂತ ಹೇಳಿ ಆಕೆ ಅವ್ರನ್ನೆಲ್ಲನೂ ಕೂಡ ಆ ಗ್ರೂಪ್ಗೆ ಕರ್ಕೋತಾ ಇರ್ತಾಳೆ. ಅದು ನನಗೆ ಗೊತ್ತಿಲ್ಲ, ನಾನು ಅಡ್ಮಿನ್ ಆಗಿರ್ತೀನಿ ಆ ಗ್ರೂಪಲ್ಲಿ, ನನ್ನ ಗಮನಕ್ಕೂ ಕೂಡ ಬಂದಿಲ್ಲ. ಯಾರೋ ಹೀಗೆ ಹೇಳ್ತಾರಕ್ಕ ಅವರೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ನನಗೆ ಗೊತ್ತಾಗುತ್ತೆ ಆಕೆ ಚಾನಲ್ ಇದೆ ಅಂತ. ಅವಾಗ ಗೊತ್ತಾಗುತ್ತೆ ಆಕೆಗೆ. ಡೈರೆಕ್ಟಾಗಿ ನಾನು ಮೆಸೇಜ್ ಮಾಡ್ತೀನಮ್ಮ ಮಾಡಿ. ಯೂಟ್ಯೂಬು ಯಾರ ಸ್ವತ್ತು ಅಲ್ಲ, ರಾಯರು ಕೂಡ ಎಲ್ಲರೂ ಕೂಡ ಭಕ್ತರನ್ನಾಗಿ ಸ್ವೀಕರಿಸ್ತಾರೆ. ಅದರಲ್ಲೂ ಕೂಡ ನಾನು ಯಾವುದು ಮಾತಾಡಲ್ಲ. ಏನಮ್ಮ ನಾನು ಕ್ರಿಯೇಟ್ ಮಾಡಿರೋ ಗ್ರೂಪಲ್ಲಿ ಇದೆಯಾ, ನನಗೊಂದು ಮಾತು ತಿಳಿಸಿಲ್ವಲ್ಲ ನೀನು ಅಂತ ಹೇಳಿದೆ. ತುಂಬ ನೊಂದ್ಕೊಂಡು ಮಾತಾಡಿದೆ. ನಿಮಗೆ ಸ್ವಂತಿಕೆ ಅನ್ನೋದಿದ್ದರೆ, ನೀವು ಚಾನಲ್ ನಡೆಸುವಂಥ ಶಕ್ತಿ ಇದ್ದರೆ ಖಂಡಿತ ನಡೆಸಮ್ಮ ಅಂತ ಹೇಳಿ ನಾನು ಒಂದು ಸ್ವಲ್ಪ ನೊಂದ್ಕೊಂಡೇ ಹೇಳಿದೆ. ನನಗೆ ನೀನು ಮಾಡಿದ ಬೇಜಾರು, ನಿನ್ನ ಗ್ರೂಪಿಂದ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಅಂತೇಳಿ ಗ್ರೂಪಿಂದ ರಿಮೂವ್ ಮಾಡ್ತೀನಿ, ನೊಂದ್ಕೊಂಡು ರಿಮೂವ್ ಮಾಡ್ತೀನಿ. ನಾನು ನಿಸ್ವಾರ್ಥತೆಯಿಂದ ನಾನು ನನ್ನ ಕೆಲಸನ ನಾನು ಮಾಡ್ತಾ ಇದ್ದೀನಿ, ರಾಯರು ಮೆಚ್ಚುವಂತೆ ಬದುಕ್ತಾ ಇದ್ದೀನಿ. ನಾನು ನನಗೆ ನನ್ನ ಮನಸ್ಸು ನೊಂದರೆ ನನಗೆ ಅನಿಸುತ್ತಾಗ ನೋಯಿಸೋದು ನನಗೆ ನನ್ನನ್ನು ನೋಯಿಸಿದ್ರೆ ಅಷ್ಟು. ಆಕೆ ಬಹಳ ಮುಚ್ಚುಮರೆ ಮಾಡಿ ಒಳೊಳಗೆ ಮಾಡ್ತಾ ಇರ್ತಾರೆ ಆಕೆ. ಅದಾದಮೇಲೆ ಸ್ನೇಹಿತರೆ, ಆಕೆ ನನಗೆ ಪ್ರೈವೇಟಲ್ಲಿ ಮೆಸೇಜ್ ಮಾಡ್ತಾಳೆ, ಅಕ್ಕ ನಾನು ಹೇಳಲಿಲ್ಲ ರಾಯರು ನಿಮ್ಮೊಬ್ಬರಿಗೆ ಸ್ವಂತನ ಅಂತ ಒಂದು ಮಾತು ಕೇಳ್ತಾಳೆ. ನಾನು ಅಲ್ಲೇ ಬೇಜಾರಾಗುತ್ತೆ, ನನ್ನ ಮನಸ್ಸು ನನ್ನ ಹೃದಯ ಒಡೆದೋದಂಗಾಗುತ್ತೆ. ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಆ ಸಹಾಯ ಯಾರಿಗೂ ನೆನಪು ಬರಲಿಲ್ಲ. ನಾನು ಎಷ್ಟು ಪ್ರೋತ್ಸಾಹಿಸಿದ್ದೀನಿ ಅದು ಯಾರಿಗೂ ಈಕೆಗೆ ಯಾರೂ ಅಲ್ಲ ಆಕೆಗೆ ನೆನಪು ಬರಲಿಲ್ಲ.
ಈಗ ನನ್ನ ಗ್ರೂಪಿಂದ ರಿಮೂವ್ ಮಾಡ್ತೀನಿ ಈಗ ನಾನು ಚಾನೆಲ್ ಅಲ್ಲಿ ಅಷ್ಟು ಜನನ ನಾನು ನನ್ನ ಗ್ರೂಪಲ್ಲಿ ತಗೊಂಡಿದ್ದೀನಿ ನನಗೆ ಹೇಳ್ದ ಅಂತ ಕೇಳಿದೆ ಗ್ರೂಪಲ್ಲಿ ಇದೆಯಲ್ಲಮ್ಮ ನಂದೇ ಒಂದು ಗ್ರೂಪ್ ಇದೆ ಅಂತ ಹೇಳ್ಬೋದಿತ್ತಲ್ಲ ಅಂತ ಹೇಳಿ ಬಹಳ ಬೇಜಾರಿಂದ ನಾನು ಆಕೆಗೆ ಮಾತಾಡಿ ಆಯ್ತಮ್ಮ ನಿನ್ನ ಸೇವೆ ನೀನು ಮುಂದುವರಿಸು ಸ್ವಂತಿಕೆಯಿಂದ ಮುಂದುವರಿಸು ನಿನ್ನಲ್ಲಿ ಆ ಶಕ್ತಿ ಇದ್ದರೆ ಆ ಶಕ್ತಿಯಿಂದ ಮುಂದುವರಿಸು ಬೇರೆಯನ್ನ ಕಾಪಿ ಮಾಡಬೇಡ ಅಂತ ಇಷ್ಟೇ ಮಾತೇಳಿ ನಾನು ಸ್ಟಾಪ್ ಮಾಡ್ತೀನಿ ನನ್ನ ನೋವು ನನ್ನ ಆ ಏನು ನನ್ನ ಆತ್ಮಸಾಕ್ಷಿಯಾಗಿ ನನ್ನ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನೋ ಆಕೆ ಚಾನಲ್ ಒಂದು ವಾರದಲ್ಲಿ ಬರೀ ಸ್ಟಾಪ್ ಆಗಿದೆ ಒಂದು ವಾರದಲ್ಲಿ ಸ್ಟಾಪ್ ಆಗಿ ಇವಾಗ 4-5 ತಿಂಗಳಾಗಿದೆ ಆಕೆಯ ಚಾನಲ್ ನಡೀತಾ ಇಲ್ಲ ಇದು ರಾಯರ ಶಕ್ತಿ ಯಾರು ನಿಸ್ವಾರ್ಥತೆಯಿಂದ ಸೇವೆ ಮಾಡ್ತಿರೋ ಅವ್ರ ಪರ ರಾಯರು ಖಂಡಿತ ಇರ್ತಾರೆ ಸ್ನೇಹಿತರೆ ನೊಂದ್ಕೊಂಡು ಯಾರೋ ಕೆಡ್ಲಿ ಅಂತ ನಾನು ಖಂಡಿತ ಯಾವತ್ತೂ ಬಯಸಿಲ್ಲ ಯಾವತ್ತೂ ಬಯಸೋದೂ ಇಲ್ಲ ಮತ್ತೊಬ್ಬರನ್ನ ನೋಯಿಸಬೇಡಿ ಅನ್ನೋದೇ ನಾನು ಹೇಳುವಂಥದ್ದು ಅದು ಕೂಡ ನಿಸ್ವಾರ್ಥತೆಯಿಂದ ಯಾರು ಸಮಾಜಮುಖಿ ಕೆಲಸ ಮಾಡ್ತಾರೋ ಅಂಥವ್ರನ್ನ ಎಂದೂ ನೋಯಿಸಬೇಡಿ ಅಂತ ಕೂಡ ನಾನು ನನ್ನ ವಿಡಿಯೋ ಮೂಲಕ ನಾನು ಕಳಾಕಳೀಯವಾಗಿ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಸ್ನೇಹಿತರೆ ನನ್ನ ವಿಡಿಯೋಗಳನ್ನ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಮ್ಮೆ ಚಾನಲಲ್ಲಿ ಹೆಸರು ಹೇಳಿ ನೀವು ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ ನೀವು ಕೂಡ ನೋಡಿ ನಾನು ಮಾಡಿದ್ದೀನಿ ಈ ಒಂದು ವ್ರತನ ಮಾಡಿ ಅಂತ ಹೇಳ್ಕೊಳ್ಳಿ ನೀವು ಭಗವಂತನಿಗೆ ಕೊಡುವ ಕೃತಜ್ಞತೆ ಅದಾಗಿರುತ್ತೆ ಸ್ಕ್ರೀನ್ಶಾಟಲ್ಲೂ ಕೂಡ ತೊಗೊಂಡಿದ್ದೀನಿ ಅವ್ರ ಚಾನಲ್ಗಳು 3-4 ಚಾನಲ್ ಡಿಟೋ ನಾನು ಏನು ಹೇಳ್ತೀನೋ ಅದನ್ನೇ ಹೇಳ್ತಾರೆ ಸ್ವಂತಿಕೆಯಿಂದ ಹೇಳಿ ನಿಮ್ಮ ಸ್ವಂತ ಒಂದು ಬುದ್ಧಿಶಕ್ತಿಯಿಂದ ಗುರುಗಳನ್ನ ಆರಾಧಿಸಿ ನಿಮ್ಮ ಜೊತೆ ಇರ್ತಾರೆ ಯಾವಾಗಲೂ ಕೂಡ ಇದು ನನ್ನ ನೋವಿನ ಒಂದೆರಡು ಮಾತನ್ನ ಹಾಡಿದೆ ಯಾರ ಮನಸ್ಸನ್ನು ನೋಯಿಸುವ ಉದ್ದೇಶ ನನಗಿಲ್ಲ ಆದರೂ ಕೂಡ ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಮಾತೊಂದನ್ನು ಆಡಬಾರ್ದಲ್ಲ ಮನಸ್ಸಿನಲ್ಲಿ ಒಂದೆರಡು ಮಾತನ್ನು ಹೇಳಬೇಕು ಅನ್ನೋದನ್ನು ನಾನು ವಿಡಿಯೋ ಮೂಲಕನೇ ನಿಮ್ಮ ಮುಂದೆ ತಿಳಿಸುವಂಥದ್ದನ್ನು ಮಾಡಿದ್ದೀನಿ ನನ್ನನ್ನು ಪ್ರೀತಿಸೋರು ನೀವೆಲ್ಲರೂ ಇದ್ದೀರಾ ನನ್ನ ಜೊತೆ ಮಾತಾಡೋವಂಥವರು ತುಂಬ ಸಹೋದರಿಯರು ನನ್ನ ಜೊತೆ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಗೊತ್ತು ನಿಮ್ಮ ಸನ್ನಿಧಿ ಮನಸ್ಸು ಹೃದಯ ಹೇಗೆ ಅಂದ್ಬಿಟ್ಟು ಆದ್ದರಿಂದ ಕೆಲವರು ತಿಳ್ಕೊಳ್ಳಿ ಅಂತ ಕೂಡ ನಾನು ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋಗಳು ಇಷ್ಟ ಆಗಿದ್ದರೆ ಆದಷ್ಟು ಲೈಕ್ ಕೊಳ್ಳ ಮಾಡಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನನ್ನ ಬದುಕಿನಲ್ಲಿ ಮಹಿಮೆ ಅನ್ನಪೂರ್ಣೇಶ್ವರಿಯೊಂದಿಗೆ ರಾಯರು ಅನುಗ್ರಹಿಸಿರುವಂಥದ್ದನ್ನು ನಿಮ್ಮ ಮುಂದೆ ತರ್ತೀನಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ನಿಮ್ಮ ಸನ್ನಿಧಿನ ನೀವು ಕೂಡ ಆರೈಸ್ತೀರಾ ಬರಲಮ್ಮಂತೆ ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು